ಅಂದ್ರೆ ಲಾಕ್ ಮಾಡಿರಲಿಲ್ಲ ಗಾಡಿನ, ಲಾಕ್ ಮಾಡಿದ್ರೆ ನಾವು ಕೀ ಮೇಕರ್ನೇ ಹೋಗಿ ಕರ್ಕೊಂಡು ಲಾಕ್ ಬಿಚ್ಚಿಸ್ಬೇಕಿತ್ತು. ಅದಕ್ಕೆ ಹೇಳೋದು ಗಾಡ್ ಈಸ್ ಮೈ ಸೈಡ್. ಜೊತೆಯಲ್ಲಿ ಯಾರು ಇರೋದು ಹೇಳು? ಜೋಲಿ ಜೋಲಿ. ಹಾಯ್, ಹೆಲೋ, ನಮಸ್ಕಾರ ಜೋಲಿ ಜೋಲಿ ವಿವರ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಮ್ಮ ರಂಗೆ ಬಂದು ಅವ್ನ ಗಾಡಿ ಕೀ ಕಳ್ಕೊಂಬಿಟ್ಟಿದ್ದಾನೆ. ಸೊ ಫೋನ್ ಮಾಡಿದ, ಬ್ರೋ ಹಿಂಗೆ ಗಾಡಿ ಕೀ ಕಳ್ಕೊಂಡಿದ್ದೀನಿ, ಇವಾಗ ಎಲ್ಲಿ ನೈಂಡಳ್ಳಿ ಆ ಫ್ಲೇವರ್ ಏನಿದೆ ಅಲ್ಲಿದ್ದಾನೆ, ಬನ್ನಿ ಹೋಗೋಣ, ಬಾ ಮಚ್ಚ ಎಣ್ಣೆ ಹಾಕೋಣ ಅಂತ ಹೋಗೋದಲ್ಲ, ಕಷ್ಟದಲ್ಲಿ ಹೋಗ್ಬೇಕು, ಅದು ಮನಸ್ಸಿಗೆ ತೃಪ್ತಿ ನೆಮ್ಮದಿ, ಆವಾಗ ಮನುಷ್ಯತ್ವ ಮನುಷ್ಯ ಅನ್ಸ್ಕೋತಾನೆ. ಸೊ ಬನ್ನಿ, ಜಾಸ್ತಿ ಕುಯ್ಯೋದು ಬೇಡ, ಹೋಗ್ಬಿಟ್ಟು ಫಸ್ಟ್ ಅವನ ವ್ಯವಸ್ಥೆ ಹೆಂಗಿದೆ ಅಂತ ನೋಡೋಣ ಸ್ನೇಹಿತರೆ. ಈ ಶಾಪ್ ಬಂದು ನಾಗರಭಾವಿ, ಏನಿದೆ ಬ್ರಿಡ್ಜ್ ಮೇಲೆ ಸರ್ಕಲ್ಲು, ಆ ಸರ್ಕಲ್ ಹತ್ರ ವೈನ್ ಓವರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಪೋಸಿಟೇ ಇರೋದಿದು. ಬಟ್ ಸದ್ಯಕ್ಕೆ ಇವಾಗ ತೆಗ್ದಿಲ್ಲ, ಅಂದರೆ ಏನೋ ಇವತ್ತು ರಜಾ ಇದೆಯಲ್ಲ ಗಣರಾಜ್ಯೋತ್ಸವ, ಗಣರಾಜ್ಯೋತ್ಸವ ಪ್ರಯುಕ್ತ ಊರಿಗೆ ಹೋಗಿದ್ದಾರೆ ಅವರು. ಸೊ ಅವರು ಇನ್ನೊಂದು ಅಡ್ರೆಸ್ ಹೇಳಿದ್ದಾರೆ, ಚಂದ್ರಲೇಬೆಟ್ಗೆ ಹೋಗಿ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾರೋ ಯಾರೋ ಗಿಚ್ಚಿ ಓದ ಯಾಳು ರಂಗೆ, ಅವೀಸ್ ಫೀಲಿಂಗ್ ಗಾಡಿ ತೆಳ್ಳಿಂಗ್. ಅಯ್ಯೋ, ಇಲ್ಲೇ ಇವಾಗ ಇದು ಹತ್ತಿಸ್ಬಿಡು ರಂಗೆ, ಹಿಂಗೆ ಡೌನು ಅದಾಗದೇ ಹೋಗುತ್ತೆ ಹೆಂಗೋ. ಇನ್ನೊಂದು ವಿಷಯ ಸ್ನೇಹಿತರೆ, ಒಂದು ಖುಷಿ ವಿಷಯ, ನೋ ಸ್ವಲ್ಪ ದುಃಖ ಪಡೋ ವಿಷಯ ಏನಪ್ಪ ಅಂದರೆ, ನಮ್ಮ ರಂಗೆ ಗಾಡಿ ಕೀ ಕಳೆದಾಕೊಂಬಿಟ್ಟವನೆ. ಅದು ಎಲ್ಲಿದ್ದೀವಿ ಅಂದರೆ, ಇವಾಗ ಚಂದ್ರಲೇಬೆಟ್ ಅಪ್ಪು ತೆಳ್ಳಕ್ಕಾಗ್ತಿಲ್ಲ, ಅವ್ನು ತಿಂದಿರೋ ಒಂದು ನಾಲ್ಕು ಯಾವುದು ಜೋಳದ ರೊಟ್ಟಿ ಆಲ್ರೆಡಿ ಕರ್ಗೋಗ್ಬಿಟ್ಟೈತೆ ರಂಗೆ. ಅವ್ ಈಸ್ ಫೀಲಿಂಗ್ ಯು ಲಾಸ್ಟ್ ಬೈಕಿ ಇಲ್ಲಿ ಹೇಳಪ್ಪು, ನಿಮ್ಮ ಕೀನ ಜೋಪಾನ ನೋಡ್ಕೊ ಅಂತ ಹೇಳಕ್ ಇಷ್ಟಪಡ್ತೀಯ? ಕೀನ ನೀವು ಜೋಪಾನ ನೋಡ್ಕೊಳಕ್ ಇಷ್ಟಪಡ್ತೀಯ? ಅವನಿಗೆ ಮಾತೇ ಬರ್ತಾ ಇಲ್ಲ, ಮಾತೇ ಬರ್ತಾ ಇಲ್ಲ. ನಡಿ ರಂಗ. ಯಾಕೆ ಬರ್ತಾ? ನಾವಿನ ಗಾಡಿ ಕೀ ಕಳ್ಕೊಂಡು ತಿಳ್ಕೊಂಡು ಹೋಗ್ತಾ ಇದ್ವಿ, ಹಿಂದೆಯಿಂದ ಬಂದು ಬಿಡ್ತಾವ. ಏನ್ರ ನಮ್ಮ ತಮ್ಮ ಕೀ ಕಳ್ದಾಕೊಂಡವನೆ, ಅದಕ್ಕೆ ಅಪ್ಪಲ್ಲಿ ಹೇಳ್ತಾ ಇದ್ದೀನಿ ಅಂದೆ. ಅದಕ್ಕೆ ಹೋಗು, ಆರಾಮಾಗಿ ಹೋಗು, ನೀರು ಕುಡಿದ್ಬಿಟ್ಟು. ಅಯ್ಯ, ತುಂಬ ಒಳ್ಳೆಯವರಪ್ಪ. ಬಾ,
ರಂಗ ನನ್ನ ಗಾಡಿ ತಗೊಂಡ್ಬರ್ತೀನಿ, ನನ್ನ ಗಾಡಿ ತಗೊಂಡ್ಬರ್ತೀನಿ. ಹಾಂ, ಹಿಂಗೆ ಡೌನ್ ಹೋಗು. ಹಾಂ, ಅಲ್ಲಿ ಹೆಲ್ತ್ ಸೈಡಲ್ಲಿ ಪೆಟ್ರೋಲ್ ಬಂಕ್ ಇದೆ, ನಿಂತ್ಕೋ. ಹಾಂ, ಓಕೆ. ನೋಡಿ ಸ್ನೇಹಿತರೆ, ನನ್ನ ಗಾಡಿ ಇಲ್ಲೇ ಇದೆ. ರಂಗೆ ಗಾಡಿನ ತಿಳ್ಕೊಂಡು ಶಾಪ್ ಹತ್ರ ಬಿಟ್ಬಿಟ್ಟು ಬಂದೆ. ಬನ್ನಿ, ನಾವು ಓಡೋಣ. ರಂಗೆ ಚಾಲು ಆಯ್ತಾ ನಿನ್ ಡಾರ್ಲಿಂಗು? ಚಾಲು ಆಗಿಲ್ವಾ? ಬಾ, ಚಾಲು ಮಾಡ್ತೀನಿ ಅಲ್ಲೇನೆ. ಸ್ನೇಹಿತರೆ, ಕೊನೆಗೂ ರೂಪ ಕೀ ಮೇಕರ್ಸ್ ಶಾಪ್ ಸಿಕ್ತು. ಏನೋ ಒಂಥರ ಖುಷಿ ಆಯ್ತು ಕೊನೆಗೂ. ರಂಗೆ, ಇಷ್ಟು ದೂರ ತಿಳ್ಕೊಂಬಂದೆ ಹೆಂಗ ಅನಿಸ್ತಾಯಿದ್ಯಪ್ಪ? ಒಂದು ಮುಕ್ಕಾಲ ಕೀ ಕಳ್ಕೋಬಾರ್ದು ಅಣ್ಣ ಇಲ್ಲಿ. ರಂಗೆ, ಕೀ ಕಳ್ಕೊಂಡಿದ್ಯಾ? ಹೆಂಗ ಅನಿಸ್ತಾ ಇದೆ? ಅಭಿಸ್ ಫೀಲಿಂಗ್ ಮೌನಿನಾ? ಮೌನಿ ಆಗ ಅಲ್ಲಿಂದ ಕಳ್ಕೊಬಂದಿದ್ದು. ಇನ್ನೊಂದು ಕೀ ಯಾರು ಕಳ್ಕೊಬೇಕು? ಇವಾಗ 150 ಆದ್ರೂ ಮಾಡಿಸ್ಲೇಬೇಕು. ಮನೆಗೆ ಹೋಗ್ಬೇಕು ಅಂದ್ರೆ ಮಾಡಿಸ್ಲೇಬೇಕು, ಇಲ್ಲಾಂದ್ರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗು ಮನೆಗೆ. ಎರಡು ಒಂದೇ ಇತ್ತಾ? ಅಂದ್ರೆ ಅಲ್ಲಿ ಮಾರ್ಕ್ ಬೀಳುತ್ತಲ್ವಣ? ನೋಡ್ರಂಗೆ ಮಾರ್ಕ್ ಅದು ಕಲ್ಲೇ ರಂಗೆ ಅದಲ್ಲ. ಓಪನ್ ಆಗ್ತೈತೆ. ರಂಗೆ ಇನ್ ಲೈಫ್ ಅಲ್ಲಿ ಕಳ್ಕೊಳಲ್ಲ ಕಣೋ ನಿನ್ ಕೀನ. ಒಂದ್ 2-3 ಕಿಲೋಮೀಟರ್ ಅಣ್ಣ ತಿಳ್ಕೊಂಬಂದಿರೋದು. ಅಲ್ಲೇ ಬಂದು ಮಾಡ್ತಾ ಇದ್ದೆ. ರೇಟ್ ಅಲ್ವಾ ಅಲ್ಲಿಂದ ಇವ್ರು ಕರ್ಕೊಂಡು ಹೋಗಿ? ಅದಕ್ಕೆ ರೇಟ್ ಜಾಸ್ತಿ ಅಲ್ವಾ? 100 ರೂಪಾಯಿ ಅಪ್ಪ. ಎಲ್ಲ ಅಷ್ಟೇ ರಂಗೆ. ಹಾ, ಫಸ್ಟ್ ಟೈಮ್ ಕೇಕ್ ಕಳ್ಕೊಂಡಿರೋದಂತ. ರಂಗೆ ಸಣ್ಣ ಆಗ್ತೀಯ ಬಿಡೋ. ಕೊನೆಯದಾಗಿ ಕೀನೆ ರೆಡಿ ಆಗ, ಇಮೇಲ್ ಆದ್ರೂ ಇಲ್ಲಿ ಈ ತರದ್ ತಗೋ, ಸಿಕ್ಸ್ಕೋ. ಅಂತದ್ ಐತೆ ಬ್ರೋ, ಅದು ಅಂತದಿದ್ದು ಕಳ್ಕೊಂಡಿದ್ದೀನಿ ನೋಡ. ನಾನು ತೊಳಪ್ಪ ವರ್ಷ ಎರಡಕ್ಕೂ ಆಗುತ್ತಾ ನೋಡ್ಕೊಬಿಡ್ರಿ. ಹಂಗೆ ಇರ್ಲಿ ಇರ್ಲಿ, ಅದೆಲ್ಲ ಮೇಲೆ ಕ್ಲೀನ್ ಮಾಡ್ಕೊ, ಅದು ಓಪನ್ ಆಗುತ್ತೆ ನೋಡ್ಕೊ. ಹಾ, ಓಪನ್ ಆಗುತ್ತೆ ಎರಡೂ. ಥ್ಯಾಂಕ್ಸ್ ಅಂಕಲ್. ಏ ಕರೆಕ್ಟ್, ಇಲ್ಲಿ ಸೀಟು ಸೀಟು. ಓಪನ್ ಆಗುತ್ತೆ, ಓಪನ್ ಆಗುತ್ತೆ. ಏ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಗೊತ್ತಿಲ್ಲ. ಇಲ್ಲಿ ಈ ಥ್ರೆಟ್ ಒಳಗಡೆ ಹೋಗ್ಬೇಕು. ಹಂಗಲ್ಲಪ್ಪ, ನಿನ್ಗೆ ಹಾಕಕ್ಕೆ ಬರಲ್ಲ ಸೀಟು. ಎಲ್ಲ ಫಸ್ಟ್ ಟೈಮ್ ಅರಂಗೆ. ಇರೋ ಅಣ್ಣ ಹಾಕೊಡ್ತಾರೆ ಏನೋ ರಂಗೇಲಿ.
ಕುಡಿಸ್ಬೇಕಣ. ಸ್ನೇಹಿತರ, ನೀವೆಂದಾದಾರ ಕೀ ಏನಾರ ಕಳ್ಕೊಂಡ್ರೆ ಈ ನಂಬರಿಗೆ ಫೋನ್ ಮಾಡಿ, ಅಣ್ಣ ಬರ್ತಾರೆ. ಅಲ್ಲೇ ಬಂದು ಮಾಡಿಕೊಟ್ರೆ 400 ರೂಪಾಯಿ, ಇಲ್ಲಿ ಬಂದರೆ 150 ರೂಪಾಯಿ. ಹೆಂಗೆ ಅಲ್ಲ, ಅಲ್ಲೇ ಒಂದ್ಸರಿನೂ ಕೀ ಇದು ಸೀಟ್ ಓಪನೇ ಮಾಡಿಲ್ಲ. ಅಂದರೆ ಫೋನ್ ಮಾಡಿದ್ರೆ ಹೋಗ್ತಿರಲ್ವಣ? ಬಟ್ ಏನಂದ್ರೆ 5 ಕಿಲೋಮೀಟರ್ ಒಳಗಡೆ ಹೋದ್ರೆ 400 ರೂಪಾಯಿ. ಇಲ್ಲ ಓ, ಗಾಡಿ ಮೇಲೆ ಅಂದರೆ ಈ ಬುಲೆಟು, ಕಾರ್ ಆದರೆ ಇನ್ನೂ ಜಾಸ್ತಿ, ಕಾರ್ಗ ಇಲ್ಲ ಜಾಸ್ತಿ ಆಗುತ್ತೆ. ಸರಿ ಅಣ್ಣ, ಥ್ಯಾಂಕ್ ಯು. ಕೊನೆಗೂ ಕಳ್ಕೊಂಡಿದ್ದಂಥ ಕೀ ಸಿಗಲಿಲ್ಲ ಅಂದರು, ಕೀ ಮೇಕರಿಂದ ಇನ್ನೊಂದು ಕೀ ರೆಡಿ ಮಾಡಿಸಾಗಿದೆ. ರಂಗೆ ಅಂತೂ ಫಸ್ಟ್ ಟೈಮ್ ಕೀ ಕಳ್ಕೊಂಡಿರೋ ಫೀಲ್ ಇನ್ನೂ ಹೋಗಿಲ್ಲ, ಬಟ್ ಇವಾಗ ಓಕೆ. ಹಾಂ ನೋಡಿ ನೋಡಿ, ರೊಚ್ಚಗೆದ್ದ ಅಬೀಸ್ ಫೀಲಿಂಗ್. ಕೊನೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ ಅಂದರೆ, ಯಾರು ಕಳ್ಕೊಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀಯ? ಅದೇ ಫ್ರೆಂಡ್ಸ್ ಹೇಳ್ತಾ ಇದ್ದೀನಲ್ಲ, ಯಾರು ಕೀ ಕಳ್ಕೊಬೇಡಿ. ಎನ್ನ ಬೈಕ್ ಕೀ ಆಗಿರ್ಬೋದು, ಮನೆ ಕೀ ಆಗಿರ್ಬೋದು, ಸ್ನೇಹಿತರೆ ಸೇಫ್ ಅಂದರೆ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸರಿ ಬ್ರೋ, ಬಾ ಬ್ರೋ. ಅಣ್ಣ ಕೀ ಅಲ್ಲಿ ಬ್ರೋ, ನಂದಲ್ಲಿ ಕೀ ಏನು ರಂಗ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಸಿಗ್ಬೇಕು, ಚೆನ್ನಾಗಿರುತ್ತೆ. ಹಲೋ, ಅಲ್ಲೇ ಕೈಯಲ್ಲಿ ಇಟ್ಕೊಬಂದು ಅವ್ರ ಹತ್ರನೇ ಇಟ್ಟಿದ್ದೆ. ಏನ ಇರಲಿ, ಓಕೆ ಸ್ಟಾರ್ಟ್ ಮಾಡಿ ರಂಗ. ಹ್ಞೂ ಹೋಗಪ್ಪ ಮುಂದಕ್ಕೆ. ಫೈನಲಿ ಹ್ಯಾಪಿ ಜೋಲಿ ಜೋಲಿ.